ವೈಎಸ್ವಿ ದತ್ತ ಈಗ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿ ಕಡೂರಿಂದ ಟವೆಲ್ ಸಿಂಬನಲ್ಲಿ ನಿಲ್ತಾರಂತೆ ದತ್ತಣ್ಣ ಕಾಂಗ್ರೆಸ್ ಸಿದ್ದು ನಂಬಿ ಮೋಸ ಹೋದ್ರ ಮೇಸ್ಟ್ರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಡೂರ್ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ವೈಎಸ್ ಬಿ ದತ್ತ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದರು ಏನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಜಾಯಿನ್ ಆದಮೇಲೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು ಬಟ್ ದತ್ತ ಅವ್ರಿಗೆ ನಿರಾಸೆ ಟಿಕೆಟ್ ಅನೌನ್ಸ್ ಆಗಲಿಲ್ಲ ಆನಂದ್ಗಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು ಇಂದ ಕಡೂರು ಅಭ್ಯರ್ಥಿಯಾಗಿ ದತ್ತ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಕೊನೆಗೆ ಸಭೆಯನ್ನು ಮಾಡಿ ಒಂದು ಟವಲ್ ಇಟ್ರು ಸಭೆ ಸಭೆ ಆದಮೇಲೆ ಫುಲ್ ಜನ ಎಲ್ಲ ಗರಿ ಗರಿ ನೋಟು ಟವಲ್ಗೆ ಹಾಕಿದ್ರು ನಿಂತ್ಕೊಳ್ಳಿ ಎಲೆಕ್ಷನ್ಗೆ ನಾವು ಮಾಡ್ತೀವಿ ಎಲೆಕ್ಷನ್ ಅಂತ ಲಕ್ಷ ಲಕ್ಷ ಜನರೇ ಟವಲ್ ಹಾಕಿದ್ರಂತೆ ಸೊ ದತ್ತ ಅನೌನ್ಸ್ ಮಾಡಿದ್ರು ನಾನು ಪಕ್ಷೇತರ ಸ್ವಾಭಿಮಾನಿಯಾಗಿ ಕಂಟೆಸ್ಟ್ ಕಂಟೆಸ್ಟ್ ಮಾಡ್ತೀನಿ ಟವಲ್ ನಾನು ಸಿಂಬಲ್ ಅಂತ ಏನು ಸ್ವಾಭಿಮಾನಿ ಅನ್ನೋದು ಒಂದು ಬ್ರಾಂಡ್ ಆಗಿಬಿಟ್ಟಿದೆಯಲ್ಲ ಈಗ ಆಫ್ಟರ್ ಮಂಡ್ಯ ಹೌದೌದು ನಡೀತಾ ಇದೆ ಮಂಡ್ಯದಲ್ಲಿ ಸ್ವಾಭಿಮಾನಿ ಸುಮಲಹರ್ಗಿದ್ರು ಹೊಸಕೋಟೆಯಲ್ಲಿ ಸ್ವಾಭಿಮಾನಿ ಶರತ್ ಗೆದ್ರು ಯಾರಿಗೆ ಟಿಕೆಟ್ ತಪ್ಪುತ್ತೆ ಯಾರಿಗೆ ಮೋಸ ಆಗುತ್ತೆ ಅಂತ ಅನ್ಕೊಂತಾರೆ ಎಲ್ಲರೂ ಈಗ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿ ಕಡೂರಿಂದ ವಯಸ್ವಿ ದತ್ತ ಈಗ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿ ಅಂತೆ ಕಡೂರಿಗ ಕಡೂರಲ್ಲಿ ಈಗ ಆನಂದ್ ಕಾಂಗ್ರೆಸ್ ಬೆಳ್ಳಿ ಪ್ರಕಾಶ್ ಬಿಜೆಪಿ ಧನಂಜಯ್ ಜೆಡಿಎಸ್ ಪಕ್ಷದಲ್ಲಿದ್ದಾರೆ ದತ್ತ ಎಂಟ್ರಿ ಧನಂಜಯ್ ಅನ್ನೋ ಕಾರಣಕ್ಕೆ ಜೆಡಿಎಸ್ ರೇಸಿಂದ ಕಡೂರಲ್ಲಿ ಔಟ್ ಬಿಜೆಪಿ ಬೆಳ್ಳಿ ಪ್ರಕಾಶ್ ಹ್ಮ್ ಕಾಂಗ್ರೆಸ್ ಇಂದ ಆನಂದ್ ಆನಂದ್ ಹಾಗೆ ಪಕ್ಷೇತರ ವೈಎಸ್ ದತ್ತ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ ಹ್ಮ್ ದತ್ತ ಟವಲ್ ಗೆ ಟವಲ್ಗೆ ಹಣ ಹಾಕಿದ್ದಾರೆ ಜನ ಹ್ಮ್ ಬಟ್ ಎರಡು ಲಕ್ಷ ಚಿಲ್ಲರೆ ಮತದಾರರು ಸಹ ಹಣ ಇಲ್ಲದೆ ವೋಟ್ ಹಾಕ್ತಾರ ಅನ್ನೋದ್ರ ಮೇಲೆ ಚುನಾವಣೆ ನಿರ್ಧಾರ ಆಗುತ್ತೆ ಈ ಹಿಂದೆ ಆಗೋದು ಡೆಪಾಸಿಟ್ ಯಾರೋ ಕಟ್ಟರು ಕಲೆಕ್ಟ್ ಮಾಡೋ ಅವತ್ತಿನ ಚುನಾವಣೆ ಬೇರೆ ಇದು ಮಂಡ್ಯದ ಸ್ವಾಭಿಮಾನಿ ಸಂಸದೆ ಚುನಾವಣೆ ಅಲ್ಲ ಅಲ್ಲ ಬಟ್ ದತ್ತಣ್ಣಗೆ ಮೋಸ ಮಾಡಿಲ್ವ ಈಗ ಕಾಂಗ್ರೆಸ್ ಕರ್ಸ್ಕೊಂಡಿದ್ದಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ದತ್ತಣ್ಣ ಜೆಡಿಎಸ್ ಅಲ್ಲಿ ಇದ್ರೆ ಟಿಕೆಟ್ ಕೊಡ್ತಿದ್ರಪ್ಪ ಅವ್ರಿಗೆ ದತ್ತಣ್ಣ ಜೆಡಿಎಸ್ ಡಿ ಏನ್ ಮಾಡಿದ್ರು ಜೆಡಿಎಸ್ ಬಿಟ್ರು ಅಲ್ಲ ಮೋಸ ಮಾಡಿದ್ರು ಅಂತನಾ ದ್ರೋಹ ಮಾಡಿದ್ರು ಅಂತನಾ ದತ್ತ ಅವರು ಎಂಎಲ್ ಎ ಇವೆಲ್ಲ ಆಗಿದೆಲ್ಲ ಎಲ್ಲಿಂದ ಹ್ಮ್ ಎಲ್ಲಿಂದ ಜೆಡಿಎಸ್ ಇಂದಾನೆ ಓಕೆ ಅವರು ಬಿಟ್ಟು ಅದು ತಾನೆ ಅವರು ಬಿಟ್ರು ಹ್ಮ್ ಅವ್ರು ಅದಕ್ಕೆ ಕುಮಾರ್ ಸ್ವಾಮಿ ತರ ಅವರೇ ಇಂಟರ್ನ್ಯಾಷನಲ್ ಪಾರ್ಟಿ ಅಂತ ಲೋಕಲ್ ಪಾರ್ಟಿ ಲೋಕಲ್ ಅಂತ ಈಗ ಅವ್ರ ಪಕ್ಷೇತರ ಅಂತ ಘೋಷಣೆ ಮಾಡಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಅವ್ರು ಕರ್ದಿರೋ ಪಾಪ ಮನುಷ್ಯನ ರಾತ್ರೇ ಈಗ ಸಿದ್ದರಾಮಯ್ಯ ಹ್ಮ್ ಡಿ ಕೆಪಿ ಸಿ ಅಧ್ಯಕ್ಷರು ಹಣ ಇದ್ದವರ್ಗ ಮಾತ್ರ ಟಿಕೆಟ್ ಹಣ ಇದ್ದವರ್ಗ ಮಾತ್ರ ಟಿಕೆಟ್ ಅಂತ ಪದೇ ಪದೇ ಹೇಳ್ತಾ ಇರ್ಬೇಕಾರೆ ಕಾಸಿಲ್ದೇ ಇರೋ ದತ್ತ ಅವ್ರಿಗೆ ಹೆಂಗ್ ಟಿಕೆಟ್ ಕೊಡಕ್ ಸಾಧ್ಯ ಅದೇ ಹೇಳಿದ್ದಾರೆ ಸಿದ್ದರಾಮಯ್ಯ ಎಲೆಕ್ಷನ್ಗೂ ಮಾತ್ರ ನಮ್ ನಾಯಕ ಸಿದ್ದರಾಮಯ್ಯ ನಮ್ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಪಿ ಸಿ ಕೆಪಿಸಿಸಿ ಅಧ್ಯಕ್ಷ ಆಗಿರೋದೇ ಕಡ್ಲೆಪುರಿ ಮಾರಕ ಡಿ ಕೆ ಶಿವಕುಮಾರ್ ಕೆಪಿ ಅಧ್ಯಕ್ಷ ಆಗಿರೋದು ನೆಕ್ಸ್ಟ್ ಸಿಎಂ ಆಗ್ಬೇಕು ಅಂತ ನೀವು ಪಾರ್ಟಿಗೆ ಬಂದ್ಬಿಟ್ಟು ಬೇರೆ ಪಾರ್ಟಿಯಿಂದ ಸಿದ್ದರಾಮಯ್ಯ ನಮ್ಮ ನಾಯಕರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅನ್ಬಿಟ್ರೆ ಡಿ ಕೆ ಶಿವಕುಮಾರ್ ಯಾಕೆ ಇವ್ರ ಪರವಾಗಿ ಲಾಬಿ ಮಾಡ್ತಾರೆ ಅಲ್ಲ ಆನಂದ್ ಕೂಡ ಸಿದ್ದರಾಮಯ್ಯವರ ಹ್ಯಾಂಡೇ ಅಂತಾರಲ್ಲ ಅಲ್ವಾ ಈ ಇಬ್ರು ನಮ್ಮ ಎಗನೆಸ್ಟ್ ಇರಬಹುದು ಅದ್ರಲ್ಲಿ ಯಾರು ಜಾಸ್ತಿ ಎಗನೆಸ್ಟ್ ಅಂತ ನೋಡಿದ್ರು ಆನಂದ್ ಎಲ್ಲೂ ಸಿದ್ದರಾಮಯ್ಯ ಸಿ ಎಂ ಅಂದಿಲ್ಲ ಇಲ್ಲ ನಮ್ ನಮ್ಮ ಪಾರ್ಟಿ ಪರವಾಗಿಲ್ಲ ಅಂತ ಆನಂದ್ ಮೂವ್ ಮಾಡಿದ್ರು ಆನಂದ್ಗೆ ಇದೊಂದು ರೀತಿಯ ಡಬಲ್ ಧಮಾಕ ಡಬಲ್ ಧಮಾಕ ಡಬಲ್ ಧಮಾಕ ಇಲ್ಲಿ ಬೆಳ್ಳಿ ಪ್ರಕಾಶ್ ನನ್ನ ಲೈಫ್ ಬಂಗಾರ ಆಯ್ತು ಅಂತ ಅನ್ಕೋತಾರೆ ಹೆಂಗಿದ್ರು ವಿರೋಧಿಗಳು ಸ್ಪ್ಲಿಟ್ ಆದ್ರು ಹೌದು ದತ್ತ ಬಂದ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ಬಿಟ್ಟಿದ್ರೆ ಆನಂದ್ ಸುಮ್ನೆ ಆನಂದ್ ಅಲ್ಲೇ ಸಪೋರ್ಟ್ ಬೇರೆ ಮಾಡ್ತಾರೆ ಕಷ್ಟ ಆಗ್ತಿತ್ತು ಫೈಟ್ ಈಗ ಬೆಳ್ಳಿ ಪ್ರಕಾಶ್ ಬೇರೆ ತರ ವರಿ ಪ್ಲಾನ್ ಮಾಡ್ಕೊಂಡು ಅವರು ಕೂತವ್ರೆ ಇದು ಕತೆ ಬಟ್ ಕಡೂರಲ್ಲಿ ಜೆಡಿಎಸ್ ಧನಂಜಯ್ ನಿಲ್ಸದ ಮೇಲೆ ಈಗ ಕಡೂರು ಕ್ಷೇತ್ರ ಧನಂಜಯ್ ಧನಂಜಯ್ ಬರ್ತಾನೆ ಕಡೂರು ಧನಂಜಯ್ ಲೈಕ್ ಲೋಕಸಭಾ ಧನ ಹೌದು ಧನಂಜಯ್ ಕಾಂಗ್ರೆಸ್ ಅಲ್ಲಿ ಇದ್ರು ಯಾವ ಯಾವ ಗೊತ್ತಿಲ್ಲ ಹ್ಮ್ ಈ ಬೆ ಇದ್ದ ಕಡೆ ವಾಸ್ಕೋ ನಮ್ಮ ನೆಂಪಿ ಬಿ ಸಮ ಸಮ ರಿಲೇಟೆಡ್ ಸಂಬಂಧ ಇರ್ಬೇಕು ಅವ್ರು ವಸ್ಕೋಟೆಗೆ ನಿಮ್ಮೂರ್ ಕಡೆಯವ್ರೆ ಹ್ಮ್ ಸರಿನಾ ಧನಂಜಯ್ಗೂ ಕಡೂರಿಗೂ ಸಂಬಂಧವೇ ಇಲ್ಲ ಹ್ಮ್ ಕುರುಬ ಕಮ್ಯುನಿಟಿಗ್ ಸೇರೋದು ಸೇರಿದವ್ರು ಟಿಕೆಟ್ ತಗೊಂಡವರ ಅದ್ ಬಿಟ್ರೆ ಏನಿದೆ ಎಂಥದ್ದು ಹ್ಮ್ ಇಲ್ಲ ಜೆಡಿಎಸ್ ದೇವೇಗೌಡರು ಸಂಸದರಾಗಿದ್ರೆ ಎರಡು ಬಾರಿ ಒಂಬತ್ತು ಮತ್ತೆ ಹದ್ನಾಲ್ಕು ಹ್ಮ್ ಹದಿನೆಂಟು ಪ್ರಜ್ವಲ್ ಸಂಸದರ ಹೌದು ಮೂರು ಬಾರಿ ಕೂಡ ಅಲ್ಲಿ ಜೆ ಡಿ ಎಸ್ಗೆ ಲೀಡ್ ಆಗಿಲ್ಲ ಲೋಕಸಭೆಯಲ್ಲಿ ಆಗಿಲ್ಲ ಹ್ಮ್ ಹ್ಮ್ ಕಡೂರಲ್ಲಿ ಲೀಡ್ ಆಗಿಲ್ಲ ಸೊ ಹಾಗಾಗಿ ಅಲ್ಲೇನು ಒಕ್ಕಲಿಗ ಪ್ರಾಬಲ್ಯ ಇರೋ ಜಾಗದಲ್ಲಿ ಕುಮಾರಸ್ವಾಮಿ ದೇವೇಗೌಡರಲ್ಲಿ ಜನ ಓಟ್ ಹಾಕ್ತಾರಲ್ಲ ಒಕ್ಕಲಿಗರ ಪ್ರಾಬಲ್ಯ ಇಲ್ಲ ಇಲ್ಲ ಅದನ್ನ ಕುಮಾರಸ್ವಾಮಿ ಮನೆ ಭಾಷಣದಲ್ಲಿ ಹೇಳಿದ್ರೆ ಕೇಳಿಸ್ಕೊಂಡಿದ ಹೇಳಿದೆ ಏನಂತ ಹೇಳಿದ್ರಲ್ಲ ಇಲ್ಲಿ ಒಕ್ಕಲಿಗರು ಕಡಿಮೆ ಅಂತ ಇಲ್ಲ ಆದ್ರೆ ರಾಜಕಾರಣ ರಾಜಕೀಯ ವ್ಯವಸ್ಥೆ ಜಾತಿ ವ್ಯವಸ್ಥೆ ಆಗ್ಬಿಟ್ಟಿದೆ ಜಾತಿ ನೋಡಿ ಓಟ್ ಆಗೋ ಅವಶ್ಯಕತೆ ಇಲ್ಲ ಜಾತಿ ನೋಡಿ ಇದನ್ನ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಹೇಳ್ಬೇಕು ಹ್ಮ್ ಜಾತಿ ನೋಡ್ ಓಟ್ ಹಾಕಬೇಡಿ ಹ್ಮ್ ಅಭ್ಯರ್ಥಿ ನೋಡಿ ಓಟ್ ಹಾಕಿ ಅಂತ ಜಾತಿ ನೋಡೋ ಪಕ್ಷ ನೋಡ ಓಟ್ ಹಾಕಿ ಅಂತ ಹೇಳಿದ್ರು ರೀಕಾಲ್ ಮಾಡ್ಬಿಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ದೇವೇಗೌಡರು ಇಲ್ಲಿ ಮೂವತ್ತೆರಡು ಸಾವಿರ ಓಟ್ ತಕೊಂಡಿದ್ರು ಕೆ ಚನ್ಮಯೇಗೌಡರು ಮೂವತ್ತೊಂದು ಸಾವಿರದ ಏಳ್ನೂರು ಬಿಜೆಪಿ ಜೆಡಿಎಸ್ ಸರಿಸಮನಾಗಿ ಮತಗಳು ಬಿ ಶಿವರಾಮ್ ಕಾಂಗ್ರೆಸ್ ಇಂದ ಇಪ್ಪತ್ತೊಂಬತ್ತು ಸಾವಿರ ಓಟ ಯಾವಾಗ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಹದಿನಾಲ್ಕು ಪಾರ್ಲಿಮೆಂಟ್ ಅಲ್ಲಿ ಏ ಮಂಜು ಕಾಂಗ್ರೆಸ್ ಇಂದ ಸಾವಿರ ಬಿಜೆಪಿ ವಿಜಯ್ ಶಂಕರ್ ಮೂವತ್ತೆಂಟು ಸಾವಿರ ಎಚ್ ಡಿ ದೇವೇಗೌಡರು ಮೂವತ್ತೆರಡು ಸಾವಿರ ಮೂರನೇ ಪ್ಲೇಸ್ ಕಡೂರಲ್ಲಿ ಹ್ಮ್ ಕಡೂರಲ್ಲಿ ಜೆಡಿಎಸ್ ಪ್ರಾಬಲ್ಯ ಇಲ್ಲ ಜೆಡಿಎಸ್ ಪ್ಲಸ್ ವ್ಯಕ್ತಿಗತ ಪ್ರಾಬಲ್ಯ ಅಲ್ಲಿ ದತ್ತ ಅವ್ರನ್ನ ಸರಿನಾ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಎಪ್ಪತ್ತೈದು ಸಾವಿರ ಓಟು ಪ್ರಜ್ವಲ್ ರೇವಣ್ಣ ಅರವತ್ಮೂರ್ ಸಾವಿರ ಒಟ್ಟು ಪ್ರಜ್ವಲ್ ರವ್ಣ ಬಂದಿರಲಿಲ್ಲ ಲೀಡ್ ಬಂದಿಲ್ಲ ಹ್ಮ್ ಹ್ಮ್ ಕಮಾನ್ ಕಮಾನ್ ರೇವಣ್ಣ ಬನ್ನಿ ನಿಮ್ಮನ್ನ ಐವತ್ತರಲ್ಲಿ ಸೋಲ್ಸಿ ನಿಂತು ಪ್ರೀತಮ್ ಕೂಡ ಲೀಡ್ ಕೊಡ್ಸಿಲ್ಲ ಆಸನ್ದಲ್ಲಿ ಆಸನ್ದಲ್ಲಿ ಕಡೂರಲ್ಲಿ ಬಿಜೆಪಿಗ್ ಲೀಡ್ ಬಂತು ಅಂದ್ರೆ ಎಗೆನೆಸ್ಟ್ ಬಿಜೆಪಿ ಪ್ರವಾದ ಅಂತ ಸನ್ನಿವೇಶ ಇದೆ ಸೊ ಹಾಗಾಗಿ ದತ್ತ ಅವ್ರ ನಾನ್ ಕಾಂಗ್ರೆಸ್ ಕೋರ್ ಅನುಕೂಲ ಅಂತ ಹೋಗಕ್ ಹೋದ್ರು ಆದ್ರೆ ಜೆಡಿಎಸ್ ಲಿಟ್ರ್ ಆಪು ಹ್ಮ್ ನಾವು ತೋರಿಸಿ ಪಿಕ್ಚರ್ ನಾಗ್ಯಾರ ಅಂತ ಆನಂದ್ ಆಶ್ಚರ್ಯಕರ ರೀತಿಯಲ್ಲಿ ಟಿಕೆಟ್ ಆಯ್ತು ಆನಂದ ಹರ್ಷೋದ್ಗಾರ ಈಗ ಈಗ ಇಲ್ಲಿ ತ್ರಿಕೋನ ಸ್ಪರ್ಧೆ ಬಿಜೆಪಿ ಬೆಳ್ಳಿ ಪ್ರಕಾಶ್ ಕಾಂಗ್ರೆಸ್ ಆನಂದ್ ಇಂಡಿಪೆಂಡೆಂಟ್ ದತ್ತ ದತ್ತ ಅವರ ಆಮ್ ಆದ್ಮಿ ಪಾರ್ಟಿ ನಿಂತ್ಕೋಬಹುದು ನಿಂತ್ಕೊಂಡ್ರೆ ಒಳ್ಳೇದು ನೀವು ಚಾನ್ಸ್ ಇನ್ನೂ ಟೈಮ್ ಇದೆ ಅವರು ಹೇಳಿದ್ದಾರೆ ಸಿಂಬಲ್ ಸಿಗುತ್ತೆ ಅವ್ರೇನೋ ಟವಲ್ ಗಿವಲ್ ಅಂತ ಅವ್ರೆ ಹ್ಮ್ ಎಸ್ ನೋಡೋಣ ಕಡೂರು ಕ್ಷೇತ್ರದ ಶಾಸಕರು ಯಾರು ಆಗಬೇಕು ನಿಮ್ಮ ಪ್ರಕಾರ ಈಗೇನು ಈಗಾಗಲೇ ಅಭ್ಯರ್ಥಿಗಳು ಘೋಷಣೆ ಆಗಿದೆ ಬಿಜೆಪಿ ಜೆ ಬೆಳ್ಳಿ ಪ್ರಕಾಶ್ ಆಗ್ತಾರೆ ಬೆಳ್ಳಿ ಪ್ರಕಾಶ್ ಕಾಂಗ್ರೆಸ್ನ ಆನಂದ್ ಜೆ ಧನಂಜಯ್ ವೈ ಎಸ್ ವಿ ದತ್ತ ಸೊ ಇವ್ರನ್ನ ಬಿಟ್ಟು ಯಾರಾದ್ರೂ ಇದ್ದಾರಾ ಇಂಡಿಪೆಂಡೆಂಟ್ ನೋಡೋಣ ಸೊ ಯಾರು ಯಾರು ಎಮ್ ಎಲ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಆಗದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಂ ಆಗಬೇಕು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯಾಗಿ ಕಳಕಳಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ತಾಕತ್ತಿದೆ ಎಸ್ ಯಾರು ಶಾಸಕರಾಗಿ ನಿಮ್ಮ ಜೊತೆ ಇರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿ ಆಮೇಲೆ ಅಸಮರ್ಥರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಕೆಲಸ ಮಾಡುವ ಎಮ್ ಎಲ್ ಎ ಆಗಿ ಕೆಲಸ ಮಾಡುವ ತಾಕತ್ತಿರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ